ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ 1945 ಜುಲೈ 17 ಪಂಜಾಬ್ನ ಲುಧಿಯಾನದಲ್ಲಿ ಜನಿಸಿದರು. ಅವರು ಭಾರತೀಯ ವಾಯುಪಡೆಯ ಅಧಿಕಾರಿಯಾಗಿದ್ದರು. 1971 ಭಾರತ ಪಾಕಿಸ್ತಾನ ಯುದ್ಧದ ವೇಳೆ ನಿರ್ಮಲ್ಜಿತ್ ಸಿಂಗ್ ಹುತಾತ್ಮರಾಗಿದ್ದರು. ಅವರ ಅದಮ್ಯ ಧೈರ್ಯ ಮತ್ತು ಶೌರ್ಯಕ್ಕಾಗಿ ಅವರಿಗೆ ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಮಿಲಿಟರಿ ಗೌರವವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಭಾರತೀಯ ವಾಯುಪಡೆಯಿಂದ ಪರಮವೀರ ಚಕ್ರ ವಿಜೇತ ಏಕೈಕ ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ 1971 ಪಾಕಿಸ್ತಾನದ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು. ಇದರಲ್ಲಿ ಭಾರತವು ವಿಜಯಶಾಲಿಯಾಯಿತು ಮತ್ತು ಪೂರ್ವ ಪಾಕಿಸ್ತಾನವು ಪಾಕಿಸ್ತಾನದಿಂದ ಬೇರ್ಪಟ್ಟು ಬಾಂಗ್ಲಾದೇಶ ಎಂಬ ಹೆಸರಿನಿಂದ ಹೊಸ ಸ್ವತಂತ್ರ ರಾಷ್ಟ್ರವಾಯಿತು. 1971 ಡಿಸೆಂಬರ್ 14 ಪಾಕಿಸ್ತಾನದ 6 ಸೇಬರ್ ಫೈಟರ್ ಪ್ಲೇನ್ F-86 ಶ್ರೀನಗರ ವಾಯುನೆಲೆಯ ಮೇಲೆ ದಾಳಿ ನಡೆಸಲಾಯಿತು ಎಂದು ಹೇಳಲಾಗುತ್ತದೆ. ಸ್ವಲ್ಪ ಸಮಯದ ನಂತರ ಫ್ಲೈಯಿಂಗ್ ಆಫೀಸರ್ ನಿರ್ಮಲ್ಜಿತ್ ಸಿಂಗ್ ಶತ್ರುಗಳ ಮೇಲೆ ದಾಳಿ ಮಾಡಿದರು. 2 ಪಾಕಿಸ್ತಾನಿ ವಿಮಾನಗಳು ಗೋಚರಿಸಿದವು. ನಿರ್ಮಲ್ಜಿತ್ ಸಿಂಗ್ ಅವುಗಳನ್ನು ಹಿಂಬಾಲಿಸಿದರು ಮತ್ತು ಶೀಘ್ರದಲ್ಲೇ ಅವೆರಡನ್ನು ಹೊಡೆದುರುಳಿಸಿದರು. ಇದಾದ ನಂತರ ನಿರ್ಮಲ್ಜಿತ್ ಸಿಂಗ್ ತಮ್ಮ ವಿಮಾನವನ್ನು ವಾಯುನೆಲೆ ಮೇಲೆ ಬಾಂಬ್ ದಾಳಿ ನಡೆಸುತ್ತಿದ್ದ ಪಾಕಿಸ್ತಾನಿ ವಿಮಾನದ ಕಡೆಗೆ ತಿರುಗಿಸಿದರು. ಶತ್ರುಗಳು ಏನಾಗುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವ ಮೊದಲೇ ಅವರು ಆ ವಿಮಾನವನ್ನು ನೆಲಕ್ಕುರುಳಿಸಿದರು. ನಿರ್ಮಲ್ಜಿತ್ ಸಿಂಗ್ ಪಾಕಿಸ್ತಾನದ 3 ವಿಮಾನಗಳನ್ನು ನಾಶಪಡಿಸಿದ್ದರು. ಆದರೆ ನಂತರ ಈ ಹೋರಾಟದಲ್ಲಿ ಅವರ ವಿಮಾನವು ಶತ್ರುಗಳ ದಾಳಿಗೆ ಬಲಿಯಾಯಿತು ಮತ್ತು ಅದು ಬುದ್ಗಾಮ್ ಬಳಿ ಪತನಗೊಂಡಿತು. ಈ ರೀತಿಯಾಗಿ ನಿರ್ಮಲ್ಜಿತ್ ಸಿಂಗ್ ಸೆಖೋನ್ ಶತ್ರುಗಳ ವಿರುದ್ಧ ಹೋರಾಡುವಾಗ ಹುತಾತ್ಮರಾದರು. 1996 ಜುಲೈ 17 ಮದ್ರಾಸ್ ಹೆಸರನ್ನು ಚೆನ್ನೈ ಎಂದು ಬದಲಾಯಿಸಲಾಯಿತು. ನಗರದ ಹೆಸರನ್ನು ಅದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಗುರುತಿಗೆ ಅನುಗುಣವಾಗಿ ತರಲು ತಮಿಳುನಾಡು ಸರ್ಕಾರವು ಈ ಬದಲಾವಣೆಯನ್ನು ಮಾಡಿತ್ತು. ಭಾರತೀಯ ಜನತಾ ಪಕ್ಷ ಮತ್ತು ಡಿಎಂಕೆಯ ಜಂಟಿ ಸರ್ಕಾರದ ಅವಧಿಯಲ್ಲಿ ಅದರ ಹೆಸರನ್ನು ಬದಲಾಯಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಮದ್ರಾಸ್ ಎಂಬ ಹೆಸರು ಮದ್ರಾಸ ಪಟ್ಟಣಂ ಎಂಬ ಮೀನುಗಾರಿಕಾ ಹಳ್ಳಿಯ ಸಂಕ್ಷಿಪ್ತ ರೂಪ ಎಂದು ಹೇಳಲಾಗುತ್ತದೆ. ಚೆನ್ನೈ ದಕ್ಷಿಣ ಭಾರತದ ಅತಿ ದೊಡ್ಡ ಸಾಂಸ್ಕೃತಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇದು ಬಂಗಾಳಕೊಲ್ಲಿಯ ಕೋರಮಂಡಲ್ ಕರಾವಳಿಯಲ್ಲಿದೆ. 2011 ಜನಗಣತಿಯ ಪ್ರಕಾರ ಇದು ಭಾರತದಲ್ಲಿ 4ನೇ ಅತಿ ದೊಡ್ಡ ನಗರ ಮತ್ತು 4ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರ ಸಮೂಹವಾಗಿದೆ. ಚೆನ್ನೈಯ ಇಡ್ಲಿ, ಸಾಂಬಾರ್, ಅನ್ನ, ದೋಸೆ, ಬಜ್ಜಿ, ಪೊಂಗಲ್ ಮುಂತಾದ ಖಾದ್ಯಗಳ ರುಚಿಗೂ ಜನರು ಮರುಳಾಗಿದ್ದಾರೆ. ಜೊತೆಗೆ ಚೆನ್ನೈ ಪುರಾತನ ದೇವಾಲಯಗಳಿಗೂ ಹೆಸರುವಾಸಿಯಾಗಿದೆ. 1947 ಜುಲೈ 17 ಮುಂಬೈ ಬಳಿ ರಾಮದಾಸ್ ಹಡಗು ಅಪಘಾತ ಸಂಭವಿಸಿತು. ಇದರಲ್ಲಿ 724 ಜನರು ಸಾವನ್ನಪ್ಪಿದ್ದರು. ಈ ಅಪಘಾತವನ್ನು ಭಾರತದ ಕಡಲ ಇತಿಹಾಸದಲ್ಲಿ ಅತಿ ದೊಡ್ಡ ಅಪಘಾತ ಎಂದು ಪರಿಗಣಿಸಲಾಗಿದೆ. 1947 ಜುಲೈ 17 SS ರಾಮದಾಸ್ ಬೆಳಗ್ಗೆ 8 ತನ್ನ ಪ್ರಯಾಣವನ್ನು ಪ್ರಾರಂಭಿಸಿತು. ಅದು ಮುಂಬೈಯಿಂದ ರೇವಾಸ್ಗೆ ತೆರಳುತ್ತಿತ್ತು. ಮೀನುಗಾರರು ಮತ್ತು ಸಣ್ಣ ವ್ಯಾಪಾರಿಗಳ ಜೊತೆಗೆ ಕೆಲವು ಬ್ರಿಟಿಷ್ ಅಧಿಕಾರಿಗಳು ತಮ್ಮ ಕುಟುಂಬಗಳೊಂದಿಗೆ ಆ ಹಡಗಿನಲ್ಲಿದ್ದರು. ಭಾರೀ ಬಿರುಗಾಳಿಯಿಂದಾಗಿ ಈ ಅವಘಡ ಸಂಭವಿಸಿತು ಎನ್ನಲಾಗಿದೆ. ಪ್ರಯಾಣದ ಪ್ರಾರಂಭದ ನಂತರ ಹಡಗು 13 ದೂರವನ್ನು ತಲುಪುತ್ತಿದ್ದಂತೆ ಮಳೆಯು ಹೆಚ್ಚು ತೀವ್ರವಾಯಿತು. ಚಂಡಮಾರುತಕ್ಕೆ ಸಿಲುಕಿದ ನಂತರ ಹಡಗಿನೊಳಗೆ ನೀರು ತುಂಬಲು ಪ್ರಾರಂಭವಾಯಿತು. ಹಡಗಿನಲ್ಲಿ ಕಡಿಮೆ ಲೈಫ್ ಜಾಕೆಟ್ಗಳು ಲಭ್ಯವಿದ್ದವು. ಆದ್ದರಿಂದ ಅವುಗಳಿಗಾಗಿ ಜನರ ನಡುವೆ ಹೋರಾಟ ನಡೆಯಿತು. ಹಡಗಿನಲ್ಲಿ ಅವ್ಯವಸ್ಥೆ ಇತ್ತು. ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ಅಲೆಯು ಹಡಗನ್ನು ಉರುಳಿಸಿತು. ಇದರಿಂದಾಗಿ ಈ ಅಪಘಾತದಲ್ಲಿ 700 ಹೆಚ್ಚು ಜನರು ಪ್ರಾಣ ಕಳೆದುಕೊಂಡರು. ಈ ಹಡಗನ್ನು ರಾಣಿ ಎಲಿಜಬೆತ್ಗಾಗಿ ಸ್ವಾನ್ ಆ್ಯಂಡ್ ಹಂಟರ್ ಎಂಬ ಹಡಗು ನಿರ್ಮಾಣ ಕಂಪನಿ ನಿರ್ಮಿಸಿತ್ತು ಎಂದು ಹೇಳಲಾಗುತ್ತದೆ. ಇದನ್ನು 1936 ನಿರ್ಮಿಸಲಾಯಿತು. ಇದರ ಉದ್ದ 179 ಮತ್ತು ಅಗಲ 29 ಆಗಿತ್ತು. 1917 ಜುಲೈ 17 ಬ್ರಿಟನ್ ರಾಜ 5ನೇ ಜಾರ್ಜ್ ರಾಜಮನೆತನದ ಉಪನಾಮವನ್ನು ಬದಲಾಯಿಸಿದರು. ಮೊದಲನೆಯ ಮಹಾಯುದ್ಧದ 3ನೇ ವರ್ಷದಲ್ಲಿ ಬ್ರಿಟನ್ ರಾಜ ಈ ನಿರ್ಧಾರವನ್ನು ತೆಗೆದುಕೊಂಡರು. ಯಾಕೆಂದರೆ ಆ ಸಮಯದಲ್ಲಿ ರಾಜಮನೆತನಗಳ ಉಪನಾಮಗಳು ಮೂಲತಃ ಜರ್ಮನಿಕ್ ಆಗಿದ್ದವು. ಮೊದಲ ವಿಶ್ವಯುದ್ಧದ ಸಮಯದಲ್ಲಿ ಬ್ರಿಟನ್ ಮತ್ತು ಜರ್ಮನಿಯ ನಡುವೆ ಹೆಚ್ಚುತ್ತಿದ್ದ ಹಗೆತನದಿಂದಾಗಿ ಈ ಜರ್ಮನಿಯ ಹೆಸರನ್ನು ತೆಗೆದುಹಾಕಲು ಈ ಹೆಸರನ್ನು ಬದಲಾಯಿಸುವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು.
ರಾಜಮನೆತನದ ಘೋಷಣೆಯನ್ನು ಹೊರಡಿಸಿದ ಅವರು, ಅದರಲ್ಲಿ ಕುಟುಂಬದ ಎಲ್ಲಾ ಪುರುಷ ಮತ್ತು ಅವಿವಾಹಿತ ಮಹಿಳಾ ಸದಸ್ಯರು ವಿಂಡ್ಸರ್ ಎಂಬ ಉಪನಾಮವನ್ನು ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಈ ಹೆಸರನ್ನು ಬ್ರಿಟನ್ನ ಪ್ರಮುಖ ಮತ್ತು ಐತಿಹಾಸಿಕ ಕೋಟೆಯಾದ ವಿಂಡ್ಸರ್ ಕ್ಯಾಸಲ್ನಿಂದ ತೆಗೆದುಕೊಳ್ಳಲಾಗಿತ್ತು. ಹೆಸರನ್ನು ಬದಲಾಯಿಸಲು ಮುಖ್ಯ ಕಾರಣವೆಂದರೆ ಬ್ರಿಟಿಷ್ ಸಾರ್ವಜನಿಕರಲ್ಲಿ ದೇಶಭಕ್ತಿಯ ಭಾವನೆಯನ್ನು ಬಲಪಡಿಸುವುದು ಮತ್ತು ಜರ್ಮನಿಗೆ ಸಂಬಂಧಿಸಿದ ಯಾವುದೇ ರೀತಿಯ ನಕಾರಾತ್ಮಕ ಚಿತ್ರಣದಿಂದ ರಾಜಮನೆತನವನ್ನು ದೂರವಿಡುವುದು ಆಗಿತ್ತು. 1974 ಜುಲೈ 17 ಲಂಡನ್ ಗೋಪುರದಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿತು. ಸ್ಫೋಟದಲ್ಲಿ ಒಬ್ಬರು ಸಾವನ್ನಪ್ಪಿದ್ದು 41 ಮಂದಿ ಗಾಯಗೊಂಡಿದ್ದರು. ಈ ದಾಳಿಯಲ್ಲಿ ಅನೇಕ ಗಾಯಾಳುಗಳು ತಮ್ಮ ದೇಹದ ಅಂಗಗಳನ್ನು ಕಳೆದುಕೊಂಡರು ಮತ್ತು ಹಲವರ ಮುಖದ ಮೇಲೆ ಗಂಭೀರವಾದ ಗಾಯಗಳಾಗಿದ್ದವು. ಗಾಯಗೊಂಡವರಲ್ಲಿ 12 ಮಕ್ಕಳೂ ಇದ್ದರು ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಲಂಡನ್ ಗೋಪುರವು ಪ್ರವಾಸಿಗರಿಂದ ತುಂಬಿತ್ತು. ಆಗ 10-14 ಪೌಂಡ್ ಅಂದರೆ 4-6 ಕೆಜಿ ತೂಕದ ಬಾಂಬ್ಗಳನ್ನು ಸ್ಫೋಟಿಸಲಾಗಿತ್ತು. ಯಾವುದೇ ಗುಂಪು ದಾಳಿಯ ಹೊಣೆಗಾರಿಕೆಯನ್ನು ಎಂದಿಗೂ ಹೇಳಿಕೊಂಡಿಲ್ಲ. ಆದರೆ ಪ್ರೊವಿಜನಲ್ ಐರಿಷ್ ರಿಪಬ್ಲಿಕನ್ ಆರ್ಮಿ ಇದರ ಹಿಂದೆ ಇತ್ತು ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಯಾಕೆಂದರೆ ಬಾಂಬ್ ದಾಳಿಗೆ 1 ಮೊದಲು IRA ಅಲ್ಲಿನ ಸಂಸತ್ ಭವನದ ಮೇಲೆ ಬಾಂಬ್ ದಾಳಿ ನಡೆಸಿತ್ತು. ಇದರಲ್ಲಿ 11 ಮಂದಿ ಗಾಯಗೊಂಡಿದ್ದರು. ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನವನ್ನು ಪ್ರತಿ ವರ್ಷ ಜುಲೈ 17 ಆಚರಿಸಲಾಗುತ್ತದೆ. ಯಾಕೆಂದರೆ 1988 ಈ ದಿನದಂದು 120 ದೇಶಗಳು ಸೇರಿ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವನ್ನು ಸ್ಥಾಪಿಸಿದವು. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಶಾಶ್ವತ ನ್ಯಾಯಮಂಡಳಿಯಾಗಿದ್ದು ಇದು ನರಮೇಧ, ಮಾನವೀಯತೆಯ ವಿರುದ್ಧದ ಅಪರಾಧಗಳು ಮತ್ತು ಯುದ್ಧಾಪರಾಧಗಳ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸುತ್ತದೆ. ಪ್ರಸ್ತುತ 124 ದೇಶಗಳು ಇದರ ಭಾಗವಾಗಿವೆ. ಆದರೆ ಭಾರತ ಸೇರಿದಂತೆ ಹಲವು ದೇಶಗಳು ಇದರ ಭಾಗವಾಗಿಲ್ಲ. ಈ ನ್ಯಾಯಾಲಯವು 2002 ತನ್ನ ಕಾರ್ಯವನ್ನು ಪ್ರಾರಂಭಿಸಿತು. ಇದು 2006 ತನ್ನ ಮೊದಲ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭಿಸಿತು. 1945 ವಿಶ್ವಸಂಸ್ಥೆ ರಚನೆಯಾದ ನಂತರ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಸ್ಥಾಪನೆಗೆ ಹಲವು ದೇಶಗಳಿಂದ ಬೇಡಿಕೆ ವ್ಯಕ್ತವಾಗಿತ್ತು ಎನ್ನಲಾಗಿದೆ. 1993 ಯುಗೋಸ್ಲಾವಿಯಾದಲ್ಲಿ ಭೀಕರ ಅಂತರ್ಯುದ್ಧ ಪ್ರಾರಂಭವಾದಾಗ ಈ ಬೇಡಿಕೆಯು ವೇಗವನ್ನು ಪಡೆದುಕೊಂಡಿತು. ಈ ಯುದ್ಧದ ಸಮಯದಲ್ಲಿ ಜನಾಂಗೀಯ ಹಿಂಸಾಚಾರದಲ್ಲಿ ಸಾವಿರಾರು ಜನರು ಕಗ್ಗೊಲೆಯಾದರು. ಇದಾದ ನಂತರ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ರಚನೆಗೆ ಬೇಡಿಕೆ ಹೆಚ್ಚಾಗತೊಡಗಿತು ಮತ್ತು ನಂತರ ನ್ಯಾಯಾಲಯ ರಚನೆಗೆ ಸಂಬಂಧಿಸಿದ ಕರಡು ಪ್ರತಿಯನ್ನು ಪ್ರಾರಂಭಿಸಲಾಯಿತು. ಇದಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು ಮತ್ತು ನಂತರ ಇದೇ ದಿನದಂದು ಈ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು.